ಕುಂಕುಮ ಇಡ್ಕೊಂಡ್ಬಿಟ್ರೆ ಹಿಂದೂ ಆಗೋದಿಲ್ಲ. ಹಿಂದುತ್ವದ ಬಗ್ಗೆ ಮಾತಾಡೋರು ಫಸ್ಟ್ ಹಿಂದೂ ಧರ್ಮ ಏನು ಅನ್ನೋದು ತಿಳ್ಕೊಳ್ಬೇಕು. ವಿವೇಕಾನಂದ ಅವರು ಇಡೀ ಪ್ರಪಂಚದಲ್ಲಿ ಬಹಳ ಜಗತ್ ಪ್ರಸಿದ್ಧ ಆಗಿದ್ದು, ನಾನು ನಮ್ಮ ದೇಶದ ಬಗ್ಗೆ ಹೆಮ್ಮೆ ಯಾಕಿದ್ದೀನಿ ಅಂತ ಹೇಳಿದ್ರೆ, ನಮ್ಮ ದೇಶದಲ್ಲಿ ಎಲ್ಲ ತುಳಿತಕ್ಕೊಳಗಾದವರು ಶೋಷಣೆಗೊಳಗಾದವರಿಗೆ ಆಶ್ರಯ ಕೊಡುತ್ತೆ. ಅದಕ್ಕೆ ನಮ್ಮ ದೇಶದ ಬಗ್ಗೆ ಅಪಾರವಾದ ಹೆಮ್ಮೆ ಗೌರವ ಅಂತಾರೆ. ಅದೇನಾದರೂ ಇದೆಯಾ ಇವರಲ್ಲಿ ಅಂತ ಕೇಳಿ, ಅದು ವಾಟ್ಸಪ್ ಯೂನಿವರ್ಸಿಟಿಯವರು, ನಾಗ್ಪುರ್ ಯೂನಿವರ್ಸಿಟಿಯವರು ನಿರಂತರವಾಗಿ ಅಪಪ್ರಚಾರವನ್ನು ಮಾಡ್ತಾರೆ. ಕೈಲಾಗದೇ ಇರೋರು ಏನು ಮಾಡ್ತಾರೆ ಅಂದರೆ ತೇಜೋವಧೆ ಮಾಡೋದು, ಅಪಪ್ರಚಾರವನ್ನು ಮಾಡೋದು, ಸುಳ್ಳು ಹೇಳೋದನ್ನು ಮಾಡ್ತಾರೆ. ನಮಗೆ ಅದು ಪ್ರಸಂಗ ಬಂದಿಲ್ಲ. ಏಳು ಧರ್ಮಗಳು, ದೊಡ್ಡ ದೊಡ್ಡ ಧರ್ಮಗಳಿರ್ತಕ್ಕಂಥ ರಾಷ್ಟ್ರ, 3,500 ಜಾತಿಗಳಿರ್ತಕ್ಕಂಥದ್ದು, 19,000 ಭಾಷೆಗಳಿರ್ತಕ್ಕಂಥ ರಾಷ್ಟ್ರ, ಇಲ್ಲಿ ಸಂವಿಧಾನದ ಚೌಕಟ್ಟಿನಲ್ಲಿ ಯಾರು ಬೇಕಾದರೂ ಮುಖ್ಯಮಂತ್ರಿ ಆಗ್ಬೋದು. ಒಬ್ಬ ಬ್ರಾಹ್ಮಣನೂ ಆಗ್ಬೋದು, ಒಬ್ಬ ದಲಿತನೂ ಆಗ್ಬೋದು, ಒಬ್ಬ ಆದಿವಾಸಿನೂ ಆಗ್ಬೋದು, ಒಬ್ಬ ಅಲ್ಪಸಂಖ್ಯಾತನೂ ಆಗ್ಬೋದು. ಎಲ್ಲವೂ ಸಹ ಸಂವಿಧಾನದಲ್ಲಿ ನಮ್ಮ ಹಿರಿಯರು ಅದಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ. ಆದ್ರಿಂದ ಅದು ದೊಡ್ಡ ವಿಚಾರ ಅಲ್ಲ. ಅಮಿತ್ ಶಾದ ಮೋದಿ ಅವ್ರ ಭೇಟಿ ನಾನು ಹೇಳೋದು ಮರ್ತೋಗ್ಬಿಟ್ಟೆ. ಅವರು ಕರೋನಾ ಸಂದರ್ಭದಲ್ಲಿ ಬರಲಿಲ್ಲ. ಕೊಡಗಲ್ಲಿ, ಮಲೆನಾಡಲ್ಲಿ ಮತ್ತು ಚಿಕ್ಕಮಗಳೂರಲ್ಲಿ ಮಳೆ ಹಾನಿ, ಫ್ಲಡ್ಡಲ್ಲಿ ಪ್ರವಾಹ ಬಂದಾಗ ಅದಕ್ಕೇನು ಬರಲಿಲ್ಲ. ಮತ್ತು ಉತ್ತರ ಕರ್ನಾಟಕದಲ್ಲಿ ಪ್ರವಾಹ ಹಾನಿಯಿಂದ ಸರ್ಕಾರದ ಅಂಕಿಅಂಶ ನೋಡಿದಾಗಲೇ 36,000 ಕೋಟಿ ನಷ್ಟ ಆಗಿದೆ ಅಂತೇಳಿ, ಅವಾಗ ಯಾವಾಗಲೂ ಸಹ ನರೇಂದ್ರ ಮೋದಿ ಅವರಾಗಲಿ ಅಮಿತ್ ಶಾ ಬರಲಿಲ್ಲ. ಕನಿಷ್ಠ ಒಂದು ವೈಮಾನಿಕ ಸಮೀಕ್ಷೆಯನ್ನಾದರೂ ಮಾಡಬೇಕಾಗಿತ್ತು, ಅದಕ್ಕೂ ಬರಲಿಲ್ಲ. ಆದರೆ ಈಗ ಬರ್ತಾ ಇರೋದು ಇಟ್ಸ್ ನಥಿಂಗ್ ಬಟ್ ಎ ಪೊಲಿಟಿಕಲ್ ಟೂರಿಸಮ್, ಪ್ರವಾಸೋದ್ಯಮ ರಾಜಕೀಯ ಮಾಡಲಿಕ್ಕೆ ಬರ್ತಾ ಇದ್ದಾರೆ ವಿನಃ ಜನಸಾಮಾನ್ಯರ ಒಳಿತಿಗಾಗಿ ಏನು ಬರ್ತಾ ಇಲ್ಲ.